नमस्कार युडिशियल वार्ते स्वागत वार्ते विवर आग्नेय पदवीधर क्षेत्र के वलसे बीजेपी अभ्यर्थियों बदलाई मूल बीजेपी नमल टिकेट डॉक्टर हालनूर लेपाक्षी वायसर आग्नेय पदवीधर क्षेत्र के शिफारसु माडिरुव बीजेपी अभ्यर्थियन्नु बदलायिसि क्षेत्र अभ्यर्थिगळिगे न्याय ओदगिसबेकेंदु मूल बीजेपी टिकेट आकांक्षिगळु ओक्कोरलिनिंद ओत्तायिसिदरु तुमकूरिनल्लि बीजेपी वक्तारु आगिरुव डॉक्टर आलनूरु एस लेपाक्षि सेरिदंते आरु मंदि टिकेट आकांक्षिगळु ओक्कोरलिनिंद सुद्दिगोष्ठि नडेसि ईगागले जेडीएस निंद बंदिरुव चिदानंद्रवरिगे टिकेट नीडिरुव बग्गे तीव्र वाग्दाळि नडेसिदरु बीजेपियल्लि हलवारु वर्षगळिंद दुडिदिरुव नम्मन्नु ನಿರ್ಲಕ್ಷ್ಯ ಮಾಡಿ ಚಿದಾನಂದ್ ಗೆ ಟಿಕೆಟ್ ನೀಡಿದ್ದು ಎಷ್ಟು ಸರಿ ಎಂದು ಮುಖಂಡರುಗಳು ತೀವ್ರವಾಗಿ ಛೇಡಿಸಿದರು ಜೆಡಿಎಸ್ ನಿಂದ ಬಂದಿರುವ ಚಿದಾನಂದ್ ಗೆ ಟಿಕೆಟ್ ನೀಡಿರುವ ಬಗ್ಗೆ ರಾಜ್ಯ ಹಾಗೂ ರಾಷ್ಟ್ರ ಬಿಜೆಪಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದು ಮೂಲ ಬಿಜೆಪಿಯವರನ್ನು ನಿರ್ಲಕ್ಷ್ಯ ಮಾಡಿದ್ದರ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿದ್ದಾಗಿ ಆಲನೂರು ಲೇಪಾಕ್ಷಿ ಹೇಳಿದರು ಪದವೀಧರ ಕ್ಷೇತ್ರದ 8 ಜನ ಆಕಾಂಕ್ಷಿಗಳಾಗಿರತಕ್ಕಂತ ನಾವುಗಳು ಮೂಲ ಬಿಜೆಪಿಯವರನ್ನು ಕಡೆಗಣಿಸಿ ಕೇವಲ ನೆನ್ನೆ ಮೊನ್ನೆ ಬಂದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಯಾವುದು ಸರಿ ಅಂತ ತಾವೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ರಾಜ್ಯ ಸಮಿತಿಯವರಲ್ಲಿ ನಾವು ಮತ್ತೊಮ್ಮೆ ನಾವೆಲ್ಲ ಮನವಿ ಮಾಡೋದಿಷ್ಟೇ ದಯಮಾಡಿ ಪಕ್ಷದ ಮೂಲ ಅಭ್ಯರ್ಥಿಗಳನ್ನು ನೀವು ಯಾರನ್ನೇ ಆಯ್ಕೆ ಮಾಡಿದ್ರು ನಮಗೆ ಸಂತೋಷ ಇದೆ ಆದರೆ ಬೇರೆ ಪಕ್ಷದ ವೈಎ ನಾರಾಯಣ ಸ್ವಾಮಿ ರವರು ಚಿದಾನಂದ್ ರವರಿಗೆ ಬೆಂಬಲವಾಗಿ ನಿಂತಿದ್ದು ಈ ಕೂಡಲೇ ಚಿದಾನಂದ್ ರವರನ್ನು ಬದಲಾಯಿಸಿ ನಮ್ಮಲ್ಲೇ ಒಬ್ಬರಿಗೆ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳಾದ ಸಿ ಮಲ್ಲಿಕಾರ್ಜುನ್ ಪೆಪ್ಸಿ ಬಸವರಾಜು ಚಿತ್ರದುರ್ಗದ ಡಾಕ್ಟರ್ ಆನಂದ್ ಕಿರಿಶ್ಯಾಳ ದಾವಣಗೆರೆ ಜಯಪ್ರಕಾಶ್ ಕೊಂಡಾಜ ಡಾಕ್ಟರ್ ಜೆ ಮಂಜುನಾಥ್ ಗೌಡ ರವರು ಪಾಲ್ಗೊಂಡಿದ್ದರು ಬಾಗೇಪಲ್ಲಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ದೇವರಗುಡಿಪಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು 76 ದಿನಗಳ ನಂತರ ಭಕ್ತರು ಪಡೆದರು ಬಾಗೇಪಲ್ಲಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ದೇವರಗುಡಿಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು 76 ದಿನಗಳ ನಂತರ ಭಕ್ತಾದಿಗಳು ದೇವರ ದರ್ಶನ ಪಡೆದರು ತಹಶೀಲ್ದಾರ್ ಎಂ ನಾಗರಾಜು ಮಾತನಾಡಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲು ಅಗತ್ಯ ತಯಾರಿ ಮತ್ತು ಸಿದ್ಧತೆಗಳ ಬಗ್ಗೆ ದೇವಸ್ಥಾನದ ಅರ್ಚಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಮಹಾಮಾರಿ ಕೊರೋನಾ ವೈರಸ್ ಅನ್ನು ನಿಯಂತ್ರಿಸುವ ಸಲುವಾಗಿ ಸರ್ಕಾರ ಲಾಕ್ಡೌನ್ ಆದೇಶವನ್ನು ಜಾರಿ ಮಾಡಿದ್ದು ಲಾಕ್ಡೌನ್ನಿಂದಾಗಿ ಮಂದಿರ ಮಸೀದಿ ಚರ್ಚ್ಗಳಿಗೆ ಭಕ್ತಾದಿಗಳ ಆಗಮನವನ್ನು ರದ್ದುಗೊಳಿಸಲಾಗಿತ್ತು 76 ದಿನಗಳ ನಂತರ ಸರ್ಕಾರದ ಆದೇಶದಂತೆ ಮುಜರಾಯಿ ಇಲಾಖೆ ವತಿಯಿಂದ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಾಗಿಲು ತೆಗೆಯಲು ಅನುಮತಿ ನೀಡಿದ್ದು ದೇವಸ್ಥಾನಕ್ಕೆ ಭಕ್ತಾದಿಗಳು ಪ್ರವೇಶಿಸಲು ಯಾವ ರೀತಿಯಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದರ ಬಗ್ಗೆ ವಿವರಿಸಿದರು 10 ವರ್ಷದ ಅಲ್ಲಿನ ಮಕ್ಕಳು ಗರ್ಭಿಣಿ ಇದಕ್ಕೆ ಪ್ರವೇಶ ಇಲ್ಲ ಮತ್ತು ಮಾಸ್ಕ್ ಹಾಕ್ಕೊಂಡು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಂಡು ಎಲ್ಲರೂ ದೇವಸ್ಥಾನ ಸಾಮಾಜಿಕ ಅಂತರವನ್ನು ಕಟ್ಟಿಟ್ಟಾಗಿ ಪಾಲಿಸ್ತಾರೆ ಶ್ರೀ ಕ್ಷೇತ್ರ ಗಡಿದಂ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಪ್ರತಿಯೊಬ್ಬ ಭಕ್ತರಿಗೂ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸರ್ ಮಾಡಿದ ನಂತರ ದೇವಸ್ಥಾನದ ಒಳಗಡೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಮಾಸ್ಕ್ ಧರಿಸದೆ ಬಂದವರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶಕ್ಕೆ ಅವಕಾಶವಿಲ್ಲ 60 ವರ್ಷ ವಯಸ್ಸುಳ್ಳ ಹಿರಿಯರಿಗೆ ಮತ್ತು 10 ವರ್ಷದ ಒಳಗಿನ ಚಿಕ್ಕ ಮಕ್ಕಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ನಿಷೇಧಿಸಲಾಗಿದೆ ಸಮಯ ಬೆಳಿಗ್ಗೆ 7ರಿಂದ 12ರವರೆಗೆ ಸಂಜೆ 5ರಿಂದ 7ರವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ತಮ್ಮ ಲಗೇಜ್ ಅನ್ನು ತರಬಾರದು ಒಳಗಡೆ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿದ್ದು ತೀರ್ಥ ಪ್ರಸಾದ ಹಂಚುವುದು ರದ್ದು ಮಾಡಲಾಗಿದೆ ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳು ಗೋಡೆಗಳನ್ನು ಮುಟ್ಟುವುದು ಹಾಗೂ ಆವರಣದಲ್ಲಿ ಕುಳಿತುಕೊಳ್ಳುವುದು ಗುಂಪು ಗುಂಪಾಗಿ ಸೇರುವುದನ್ನು ಸಹ ನಿಷೇಧಿಸಲಾಗಿದೆ ಮುಖ್ಯವಾಗಿ ಬರುವ ಭಕ್ತಾದಿಗಳು ದೇವಸ್ಥಾನದ ಸಿಬ್ಬಂದಿ ಜೊತೆ ಸಹಕರಿಸಬೇಕು ದೇವಸ್ಥಾನದ ಆವರಣದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣ ಸ್ವಚ್ಛತೆ ಮಾಡಿ ಕ್ರಿಮಿನಾಶಕ ಔಷಧಿಯನ್ನು ಈಗಾಗಲೇ ಸಿಂಪಡಿಸಲಾಗಿದೆ ಎಂದು ಪ್ರಧಾನ ಅರ್ಚಕರಾದ ಪ್ರಕಾಶ್ ರಾವ್ ಸ್ವಾಮಿ ತಿಳಿಸಿದರು ಭಕ್ತಾದಿಗಳು ದರ್ಶನ ಮಾಡಬಹುದು.
ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿಗಳಾದ ಟಿ ಸತ್ಯನಾರಾಯಣ ರೆಡ್ಡಿ, ಸರಸ್ವತಮ್ಮ ಆರ್ಐ ಶ್ರೀನಿವಾಸ್, ಅಜಯ್, ಸಹಾಯಕ ಅರ್ಚಕರಾದ ಶ್ರೀನಿವಾಸ್ ಮೂರ್ತಿ ಸ್ವಾಮಿ ಹಾಜರಿದ್ದರು. ಸುಬ್ಬು, ಈಸ್ಟ್ ನ್ಯೂಸ್, ಬಾಗೇಪಲ್ಲಿ. ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಗುಬ್ಬಿ ತಾಲೂಕಿನಾದ್ಯಂತ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ತಾಲೂಕು ಆಡಳಿತ ಕಚೇರಿಯಲ್ಲೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕೋವಿಡ್ 19 ವೈರಸ್ ತಡೆಗೆ ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ಹೊರಬಂದ ಘಟನೆ ನಡೆದಿದೆ. ಭೂಮಿ ಕೇಂದ್ರದ ಬಳಿ ಸರದಿಯಲ್ಲಿ ಸಾಮಾಜಿಕ ಅಂತರ ಎಂಬುದು ಕಾಣಲಿಲ್ಲ. ಒಮ್ಮೆಲೆ 16 ಮಂದಿ ಕೌಂಟರ್ ಸುತ್ತುವರೆದ ದೃಶ್ಯ ಸಾಮಾನ್ಯವಾಗಿತ್ತು. ತಾಲೂಕು ಕಚೇರಿಯಲ್ಲಿ ಲಾಕ್ಡೌನ್ ಆದೇಶ ಪಾಲನೆ ಆಗದಿರುವ ಬಗ್ಗೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲೂ ಚರ್ಚಿಸಿದ್ದಾರೆ. ಕಚೇರಿಗೆ ಆಗಮಿಸುವ ಸಾರ್ವಜನಿಕರು ಮಾಸ್ಕ್ ಧರಿಸದ ಬಗ್ಗೆ ವಿಚಾರಿಸುವ ಸಿಬ್ಬಂದಿಗಳಿಲ್ಲ. ಬಾಗಿಲ ಬಳಿ ಸ್ಯಾನಿಟೈಸರ್ ಬಳಕೆ ಕಾಣಲಿಲ್ಲ. ಸರದಿಯಲ್ಲಿ ನಿಂತ ಸಾರ್ವಜನಿಕರ ನಡುವೆ ಸಾಮಾಜಿಕ ಅಂತರ ಎಂಬುದು ಇಲ್ಲವೇ ಇಲ್ಲ. ಈ ಬಗ್ಗೆ ಲಿಖಿತ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಆರೋಪಿಸಿದರು. ಉಪನೋಂದಣ ಕಚೇರಿ, ಉಪ ಖಜಾನೆ, ಆಹಾರ ಇಲಾಖೆ, ಸರ್ವೆ ಇಲಾಖೆ ಸೇರಿದಂತೆ ಹಲವು ಶಾಖೆ ಕಚೇರಿ ಇರುವ ಈ ಮಿನಿ ವಿಧಾನಸೌಧದಲ್ಲಿ ನಿಯಮ ಪಾಲನೆ ಮಾಡದಿರುವುದು ಸಮಂಜಸವಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ನಾಗಸಂದ್ರ ವಿಜಯ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಇಡೀ ತಾಲೂಕಿನ ಜನತೆ ಸೂಕ್ಷ್ಮವಾಗಿ ಗಮನಿಸುವ ಈ ಕಚೇರಿಯಲ್ಲೇ ಈ ಮಟ್ಟದ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಕೊರೋನಾ ವೈರಸ್ ಹರಡುವ ಬಗ್ಗೆ ಮುನ್ಸೂಚನೆ ನೀಡಿದೆ. ತಾಲೂಕಿನಲ್ಲಿ ವೈರಸ್ ಕಂಡರೆ ಈ ಕಚೇರಿಯಲ್ಲೇ ಮೊದಲು ಕಾಣಿಸಿಕೊಳ್ಳಬಹುದು ಎನ್ನಿಸುತ್ತದೆ ಎಂದು ಕಿಡಿಕಾರಿದರು. ತಾಲೂಕು ಕಚೇರಿ ಮುಂದೆ ಇರುವ ಪಹಣಿ ವಿತರಿಸುವ ಕೌಂಟರ್ನಲ್ಲಿ ಜನರ ಸರದಿ ಕಾಯಲು ಅಡಿಕೆ ದಬ್ಬೆ ಬಳಸಿರುವ ದೃಶ್ಯ ಎಂಎಸ್ಐಎಲ್ ಬಳಿ ಮದ್ಯ ಮಾರಾಟಕ್ಕೆ ನಿರ್ಮಾಣವಾದ ಸರದಿ ವ್ಯವಸ್ಥೆ ಮಾದರಿಯಲ್ಲಿ ಕಾಣಿಸಿದ್ದು ಸಾರ್ವಜನಿಕರ ಮಧ್ಯೆ ಆಸ್ಯ ಚರ್ಚೆಗೆ ಕಾರಣವಾಗಿದೆ. ಕಚೇರಿಯ ನಿರ್ವಹಣೆಗೆ ಕಾಳಜಿ ವಹಿಸಬೇಕಾದ ಅಧಿಕಾರಿಗಳು ಸಾರ್ವಜನಿಕರ ಸರದಿಗೆ ಮೊದಲು ಗ್ರಿಲ್ ಮೂಲಕ ಮೇಲ್ಛಾವಣಿ ನಿರ್ಮಾಣ ಮಾಡಬೇಕಿದೆ. ಆದರೆ ಅಡಿಕೆ ದಬ್ಬೆ ಬಳಸಿ ಸಾರ್ವಜನಿಕರ ಸರದಿ ಕಾಯುವ ಅಗತ್ಯ ಸದ್ಯಕ್ಕಿರಲಿಲ್ಲ. ಜಾಗೃತಿ ಕುರಿತು ನಾಮಫಲಕ ರಚಿಸಲಾಗಿದೆ. ಸ್ಯಾನಿಟೈಸರ್ ಕಡ್ಡಾಯ ಬಳಸಲು ಸೂಚಿಸಲಾಗಿದೆ. ಆದರೆ ತಾಲೂಕು ಕಚೇರಿಯಲ್ಲೇ ಈ ಎಲ್ಲ ಜಾಗೃತಿಯ ಕಿಂಚಿತ್ತು ಲಕ್ಷಣಗಳು ಕಾಣಲಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತವು ಕ್ರಮ ವಹಿಸಲಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ. ವಿವಿಧ ರೀತಿಯಲ್ಲಿ ಸಾವನ್ನಪ್ಪಿದ ಕುಟುಂಬಗಳಿಗೆ ಬಾಗೇಪಲ್ಲಿಯ ಸಮಾಜ ಸೇವಕ ಆರ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಮತ್ತು ರವಿಚಂದ್ರ ರೆಡ್ಡಿ ಆರ್ಥಿಕ ನೆರವು ನೀಡಿದ್ದಾರೆ. ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಬಾಗೇಪಲ್ಲಿಯ ದೇವರಗುಡಿಪಲ್ಲಿ ಗ್ರಾಮದಲ್ಲಿ ಮೃತಪಟ್ಟಿರುವ ಬಾಲಕಿ ನವ್ಯ ಕುಟುಂಬಸ್ಥರ ಮನೆಗೆ ಮತ್ತು ಬೆಳೆ ನಷ್ಟದಿಂದ ಕೈಸಾಲ ತೀರಿಸಲಾಗದೆ ತಾಲೂಕಿನ ಡಿ ಕೊತ್ತಪಲ್ಲಿ ಗ್ರಾಮದ ರಮಣಪ್ಪ ಎಂಬುವ ರೈತ ಕಳೆದ ತಿಂಗಳು ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದು ಸಮಾಜ ಸೇವಕರಾದ ಆರ್ ಗುಂಜೂರು, ಆರ್ ಶ್ರೀನಿವಾಸ ರೆಡ್ಡಿ ಮತ್ತು ರವಿಚಂದ್ರ ರೆಡ್ಡಿ ಅವರು ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ತಿಳಿಸಿ ನಂತರ ಮೃತನ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದರು. ಅವರಿಗೆ ಶ್ರೀಮಾನ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರು ಸಹ ಆರ್ಥಿಕ ನೆರವು ನೀಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಅದಕ್ಕೋಸ್ಕರ ನಾವು ಬಂದು ಇವತ್ತು ಎಲ್ಲರೂ ಅವರ ಪರವಾಗಿ ಆರ್ಥಿಕ ನೆರವನ್ನು ನೀಡಿ ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಸಭೆ ಸೇರಿದ್ದೀವಿ. ಇದನ್ನ ದೇಶದ ಮೂಲೆ ಮೂಲೆಯಲ್ಲೂ ನಂತರ ಆರ್ಥಿಕ ಸಹಾಯವಾಗಿ ಮೃತ ರೈತ ರವಣಪ್ಪ ಕುಟುಂಬಕ್ಕೆ 50,000 ರೂಪಾಯಿ ಚೆಕ್ ಮತ್ತು ಮೃತ ಬಾಲಕಿ ನವ್ಯ ಕುಟುಂಬಕ್ಕೆ 25,000 ರೂಪಾಯಿ ಚೆಕ್ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದ ಸಮಾಜ ಸೇವಕರು ಈ ಸಂದರ್ಭದಲ್ಲಿ ಸುನೀಲ್, ಮಂಜು, ಜಗದೀಶ್, ವಿಶ್ವ, ರಘುನಾಥ್ ರೆಡ್ಡಿ, ಅಶ್ವಥಪ್ಪ, ರಾಜಶೇಖರ್ ಹಾಗೂ ಮುಖಂಡರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಗ್ರಾಮದಲ್ಲಿ 80 ಲಕ್ಷ ರೂಪಾಯಿ ಕಾಮಗಾರಿಯ ಭ್ರಷ್ಟಾಚಾರವನ್ನು ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರ ವಿರೋಧಿ ದಳ ಬಹಿರಂಗಗೊಳಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ವತಿಯಿಂದ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಗ್ರಾಮದಲ್ಲಿ ನಡೆದ ಸುಮಾರು 80 ಲಕ್ಷ ರೂಪಾಯಿಗಳ ಕಾಮಗಾರಿಯ ಭ್ರಷ್ಟಾಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಹಬ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಾತಹಳ್ಳಿ ಸರ್ವೆ ನಂಬರ್ 91ರಲ್ಲಿ 100 ಎಕರೆಗಳ ಪ್ರದೇಶದಲ್ಲಿ ಸರ್ಕಾರ ನರೇಗಾ ಯೋಜನೆಯಡಿ ಕಾಮಗಾರಿ ನಡೆಸಿತ್ತು. ಆದರೆ ನರೇಗಾ ಯೋಜನೆಯಡಿ ಕಾಮಗಾರಿ ನಡೆಸದೆ ಜೆಸಿಬಿ ಯಂತ್ರಗಳ ಮೂಲಕ ಕೆಲಸ ಮಾಡಿಸಿ ಅದನ್ನು ನರೇಗಾ ಯೋಜನೆಯಡಿ ಹೇಗೆ ಮಾಡಿಸಿದ್ದಾರೆ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿದೆ.
ಲಕ್ಷಾಂತರ ರೂಪಾಯಿಗಳ ಅಕ್ರಮ ನಡೆದಿದ್ದು ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದವರು ಇಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಳೆದ ಎರಡು ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆ ಪ್ರದೇಶಕ್ಕೆ ಭೇಟಿ ನೀಡಿದ್ದಾಗ ಅವರಿಗೆ ಅಹವಾಲು ನೀಡಲು ಅವಕಾಶ ನೀಡದೆ ಕೊರೋನಾ ಕಾರಣ ಕೊಟ್ಟು ಸಂಘ ಸಂಸ್ಥೆಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಈಗಾಗಲೇ ಕೋವಿಡ್ 19 ಹಿನ್ನೆಲೆಯಲ್ಲಿ ಒಂದೆಡೆ ಜನರು ಕೆಲಸವಿಲ್ಲದೆ ಪರದಾಡುತ್ತಿದ್ದಾರೆ. ಇತ್ತ ತಾಲೂಕು ಆಡಳಿತ ನರೇಗಾ ಯೋಜನೆಯಡಿ ಮಾಡಿಸಬೇಕಾದ ಕೆಲಸವನ್ನು ಯಂತ್ರಗಳ ಮೂಲಕ ಮಾಡಿಸಿ ಅಕ್ರಮ ಭ್ರಷ್ಟಾಚಾರಕ್ಕೆ ಕೈ ಹಾಕಿರುವುದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಭ್ರಷ್ಟಾಚಾರದ ವಿರೋಧಿ ದಳದವರು ದೂರು ನೀಡಿದ್ದು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಗ್ರಾಮ ಪಂಚಾಯತಿ ಕಾತರಳ್ಳಿ ಸರ್ವೆ ನಂಬರ್ 91 ಅರಣ್ಯ ವಿಲೇಜ್ನಲ್ಲಿ ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯಲ್ಲಿ ನರೇಗಾ ಕೆಲಸ ಮಾಡಿದ್ದಾರೆ. ನೂರೆಗೆ ಪ್ರದೇಶದಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮ ಭ್ರಷ್ಟಾಚಾರ ಮಾಡಿ ಏನು ಉದ್ಯೋಗ ಖಾತೆಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಕೊಡಿದ್ದಾನೆ. ಸ್ವಂತ ಗುತ್ತಿಗೆದಾರಿಗೆ ಕೊಟ್ಟು ಕೃಷಿ ಹೊಂಡಾಗ್ಬೋದು, ಟ್ರೆಂಚ್ ಹೊಡೆಯೋದಾಗ್ಬೋದು, ಗುಡಿ ಹೊಡೆಯೋದಾಗ್ಬೋದು, ಎಲ್ಲ ಜೆ ಸಿ ಬಿ ಮುಖಾಂತರ ಮಾಡಿ ಅಲ್ಲಿ ಸ್ಥಳೀಯರಿಗೆ ಯಾವುದೇ ಕೂಲಿ ಕೆಲಸ ಕೊಡಲಿದೆ. ಈ ಕೋವಿಡ್ ಬಂದು ಜನ ಬಡಜನ ಕಡುಕೊಂಡು ಜನರು ಕೆಲಸವಿಲ್ಲದೆ ತತ್ತರಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೆ ಸ್ಥಳೀಯರಿಗೆ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಅವರು ಯಾರಿಗೂ ಗೊತ್ತಿದ್ದೇನೆ, ಯಾವುದೇ ಮಾಹಿತಿ ಇದ್ದೇನೆ. ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಸೇರಿಕೊಂಡು ಮತ್ತು ಗ್ರಾಮ ಪಂಚಾಯತಿ ಬಿ ಡಿ ಓ ಸೇರಿಕೊಂಡು ಅರಣ್ಯ ಪ್ರದೇಶದಲ್ಲಿ ನೂರಕ್ಕೆ ಪ್ರದೇಶದಲ್ಲಿ ಈ ಕಾಮಗಾರಿ ಮಾಡಿದ್ದಾರೆ. ಎಲ್ಲ ಯಂತ್ರಗಳ ಮುಖಾಂತರನೇ ಮಾಡಿರೋದು ಕಂಡುಬಂದಿರ್ತದೆ. ಅಲ್ಲಿ ನಾವು ಒಂದು ಸ್ಥಳೀಯವಾಗಿ ಅಲ್ಲಿ ಹೋಗಿ ವಿಚಾರಿಸಿದಾಗ ಸ್ಥಳೀಯ ಸಿದ್ದಗಡ್ ತಾಲೂಕಿನವರು ಯಾರೂ ಇಲ್ಲ. ಅಲ್ಲಿ ಬಂದಿರತಕ್ಕಂಥ ಚಿಂತಾಮಣಿ ತಾಲೂಕು ಕೈವಾರ ಒಬ್ಬರಿಗೆ ಅವ್ರಿಗೂ ಒಂದು ಗಂಡನಿಗೆ 500 ರೂಪಾಯಿ. ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ರಾಜ್ಯ ಕಾರ್ಯದರ್ಶಿ ಮಧುಕುಮಾರ್, ನಗರ ಅಧ್ಯಕ್ಷರಾದ ಸುಧಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಯಾರಿಗೂ ಗೊತ್ತಾಗುವಂತದ್ದಲ್ಲ. ಅವ್ರೇನ್ ಮಾಡಿದ್ದಾರೆ, ಜಾಬ್ ಕಾರ್ಡ್ಸ್ನ ಒಂದಷ್ಟನ್ನ ಕಲೆಕ್ಟ್ ಮಾಡಿಕೊಂಡು ಜಾಬ್ ಕಾರ್ಡ್ಸ್ಗೆ ಅಮೌಂಟ್ ಹಾಕೋದು, ಡ್ರಾ ಮಾಡಿಸೋದು, ಅಷ್ಟು ಬಿಟ್ಟರೆ ಲೋಕಲ್ ಇರತಕ್ಕಂಥ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಯಾರು ನಗರ ಪ್ರದೇಶಗಳಿಂದ ಹಿಂತಿದ್ದಿದ್ದಾರೆ ಕಾರ್ಮಿಕರು ಹಳ್ಳಿಗಳಿಗೆ, ಅವರಿಗೆ ಕೆಲಸ ಕೊಡದೆ ಕೇವಲ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಇವರು ಸುಮಾರು 75-80 ಲಕ್ಷದಷ್ಟು ಒಂದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈ ಸಂಬಂಧ ನಾವು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಏನೋ ಒಂದು ಕಾರ್ಯಕ್ರಮ ಇದೇ ಸರ್ವೆ ನಂಬರ್ನಲ್ಲಿ ಹಮ್ಮಿಕೊಂಡಿತ್ತು. ಅಲ್ಲಿ ಈ ವಿಚಾರವನ್ನು ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತರೋದಕ್ಕೆ ಹೋದಾಗ ತಾಲೂಕು ಆಡಳಿತ ಮುಂಚೆನೇ ಪ್ಲ್ಯಾನ್ ಮಾಡಿತ್ತು. ಯಾವುದೇ ಕಾರಣಕ್ಕೆ ಸಂಘ ಸಂಸ್ಥೆಗಳನ್ನಾಗಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರನ್ನಾಗಲಿ ಅಲ್ಲಿಗೆ ಹೋಗದಿರೋ ನಿರ್ಬಂಧ ಮಾಡಿತ್ತು. ಹಾಗಾಗಿ ಅಲ್ಲಿ ಕೇವಲ ಸರ್ಕಾರಿ ಅಧಿಕಾರಿಗಳ ಒಂದು ಕಾರ್ಯಕ್ರಮ ಇದ್ದಾಗಿತ್ತು. ಇದು ನಮ್ಮ ಜಿಲ್ಲೆಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ. ಯಾವುದೇ ಕಾರಣಕ್ಕೂ ಅಲ್ಲಿ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಕೆಲಸವನ್ನು ಹಂತ ಹಂತವಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಎನ್ ಸತೀಶ್, ಈಡಿಸ್ಟಾ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮುರುಘಮಲ ದರ್ಗಾಗೆ ಬರುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಮುಖಂಡರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಮಲ ಗ್ರಾಮದ ಅಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಲಾಕ್ಡೌನ್ ನಿಂದಾಗಿ ದರ್ಗಾಗೆ ಭಕ್ತಾದಿಗಳನ್ನು ಬರುವುದನ್ನು ನಿಷೇಧಿಸಲಾಗಿತ್ತು. ಆದರೆ ಈಗ ಸರ್ಕಾರದಿಂದ ದರ್ಗಾ ತೆಗೆಯಲು ಅವಕಾಶ ನೀಡಲಾಗಿದ್ದು 75 ದಿನಗಳ ನಂತರ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾದ ಅವಶ್ಯಕವಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀನ್ ಪಾಷ ಅವರ ನೇತೃತ್ವದಲ್ಲಿ ದರ್ಗಾ ಸಿಬ್ಬಂದಿಗೆ ದರ್ಗಾ ಒಳಗಡೆ ಪ್ರವೇಶ ಮಾಡಲು ಯಾವ ರೀತಿಯ ಅವಕಾಶ ಮಾಡಿಕೊಡಬೇಕೆಂದು ಅವರಿಗೆ ಅರಿವು ಮೂಡಿಸಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ಸೂಚಿಸಿದರು. ನಂತರ ಮಾತನಾಡಿದ ಅವರು, ದರ್ಗಾಕ್ಕೆ ಆಗಮಿಸುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಮಾಸ್ಕ್ ಧರಿಸದೇ ಇದ್ದವರಿಗೆ ದರ್ಗಾದ ಒಳಗಡೆ ಪ್ರವೇಶಕ್ಕೆ ಅವಕಾಶವಿಲ್ಲ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮಾತ್ರ ದರ್ಗಾ ಒಳಗಡೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಮತ್ತು ಮೊನ್ನೆ CEO ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ CEO ಅವರ ಆದೇಶದ ನಂತರ ಮೂರು ತಿಂಗಳ ಮೊದಲೇ ಲಾಕ್ಡೌನ್ ಮಾಡಿದ್ದೀನಿ ಅಂತ ನಮ್ಮ ಹಜರತ್ ಫಕೀಶಾ ವಲಿ ಮುರುಗಮಲ ಅಮ್ಮಾಜಾನ್ ಬಾವಜಾನ್ ದರ್ಗಾನ ಇವತ್ತಿನ ದಿನ ನಾವು ಓಪನ್ ಮಾಡಿದ್ದೀವಿ. ನಿನ್ನೆನೇ ನಾವು ಎಲ್ಲ ದರ್ಗಾನ ಕ್ಲೀನ್ ಮಾಡಿದ್ವಿ, ಕೆಮಿಕಲ್ ಸ್ಪ್ರೇ ಮಾಡಿ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಅದರ ಜೊತೆಗೆ ಏನು ಸರ್ಕಾರ ಗೈಡ್ಲೈನ್ ಏನು ನೀಡಿದೆ ಅದರ ಪ್ರಕಾರ ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ಇವತ್ತಿನ ದಿನ ನಾವು ದರ್ಗಾದ ಬಾಗಿಲನ್ನು ತೆಗೆದು ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ಈ ದರ್ಗಾಗೆ ಪ್ರವೇಶ ಮಾಡುವಂಥ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡುವುದೇನೆಂದರೆ, ಈ ದರ್ಗಾ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಓಪನ್ ಆಗಿರುತ್ತೆ.
ಭಕ್ತಾದಿಗಳಲ್ಲಿ ಮುಖ್ಯವಾಗಿ ವಿನಂತಿ ಮಾಡೋದರಿಂದ 60 ವರ್ಷ ಮೇಲ್ಪಟ್ಟಿರುವಂಥವರು ಮತ್ತು 10 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಮಕ್ಕಳಿಗೆ ದಯವಿಟ್ಟು ಯಾರೂ ದರ್ಗಾಗೆ ಕರ್ಕೊಂಡು ಬರಬೇಡಿ. ಮತ್ತು ಇದು ಏನು ಬಾಳಂತಿ ಏನಿರ್ತಾರೆ ಅವರು ಕೆಲವಂಥ ಸಣ್ಣ ಪುಟ್ಟ ಕಾಯಿಲೆ ಇರುವಂಥವರು ದಯವಿಟ್ಟು ಯಾರೂ ದರ್ಗಾಗೆ ಬರೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ದರ್ಗಾದಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಹೆಚ್ಚು ಒಂದು ಮಾರ್ಕಿಂಗ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಭಕ್ತಾದಿಗಳಿಗೆ ಪ್ರವೇಶ ಮಾಡಿಕೊಟ್ಟಿದ್ದೀವಿ. ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಒಳಗಡೆ ಯಾರು ಹೋಗಿ. ದರ್ಗಾಗೆ ಬರುವ ಭಕ್ತಾದಿಗಳು ತಮ್ಮ ಲಗೇಜ್ ಅನ್ನು ತರಬಾರದು. ದರ್ಗಾ ಒಳಗಡೆ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿದ್ದು ಪ್ರಸಾದ ಊಟ ಹಂಚುವುದನ್ನು ನಿರ್ಬಂಧಿಸಲಾಗಿದೆ. ದರ್ಗಾ ಆವರಣದಲ್ಲಿ ತಂಗಲು ಯಾರಿಗೂ ಕೂಡ ಅವಕಾಶವಿಲ್ಲ. ದರ್ಗಾಗೆ ಬರುವ ಭಕ್ತಾದಿಗಳು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅಥವಾ ಎಲೆಕ್ಷನ್ ಕಾರ್ಡ್ ಅನ್ನು ತರಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ದರ್ಗಾದ ಮೇಲ್ವಿಚಾರಕರಾದ ತಯ್ಯೂಬ್ ನವಾಜ್, ಆರಿಫ್ ಖಾನ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದ ನಲ್ಲಕದ್ರೇನಹಳ್ಳಿ ಗ್ರಾಮದಲ್ಲಿ ನೂತನ ಆಂಜನೇಯ ಸ್ವಾಮಿಯ ದೇಗುಲ ಜೀರ್ಣೋದ್ಧಾರ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದ್ರೇನಹಳ್ಳಿ ಗ್ರಾಮದಲ್ಲಿ ನೂತನ ಆಂಜನೇಯ ಸ್ವಾಮಿ ದೇಗುಲ ಜೀರ್ಣೋದ್ಧಾರ ನಡೆಯಿತು. COVID-19 ಹಿನ್ನೆಲೆಯಲ್ಲಿ ಸರಳವಾಗಿ ನೆರವೇರಿಸಲಾಯಿತು. ಸೇವಾ ಸಮಿತಿ ಅಧ್ಯಕ್ಷರಾದ ಹನುಮೇಗೌಡ ಅವರು ಸ್ವತಃ ದೇವಾಲಯಕ್ಕೆ ಜಾಗ ನೀಡಿ ದೇಗುಲ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ಸುಮಾರು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜಯರಾಮ್ ಕೆ ಎಂಬುವರು ದೇವಾಲಯದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ್ದಾರೆ. ಪ್ರತಿ ಶನಿವಾರ ಸೇರಿದಂತೆ ಹನುಮ ಜಯಂತಿಯಂದು ವಿಶೇಷ ಪೂಜೆ ನಡೆಸಲಾಗುತ್ತಿದೆ ಅಂತ ಸೇವಾ ಸಮಿತಿ ಸ್ಪಷ್ಟಪಡಿಸಿದ್ದಾರೆ. ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಉಪಾಧ್ಯಕ್ಷ ಮುನಿವೆಂಕಟಪ್ಪ, ಖಜಾಂಚಿ ನಾರಾಯಣ ಸ್ವಾಮಿ, ಸದಸ್ಯರಾದ ಭಾಸ್ಕರ್, ಮುನಿವೆಂಕಟಪ್ಪ, ಲೋಕೇಶ್, ಗಂಗಪ್ಪ ಇತರರು ಹಾಜರಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ನಿಮ್ಮಕಾಯಿಲಹಳ್ಳಿಯ ದರ್ಗಾ ಉಸ್ತುವಾರಿಯನ್ನು ಹಸ್ತಾಂತರ ಮಾಡಲಾಯಿತು. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಅಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಬಾಬಾ ದರ್ಗಾ ಉಸ್ತುವಾರಿಯನ್ನು ನಡೆಸುತ್ತಿದ್ದ ಬಾಬಾಜಾನ್ ರವರ ಅವಧಿ ಮುಗಿದ ಕಾರಣ ದರ್ಗಾ ಮೇಲುಸ್ತುವಾರಿಯನ್ನು ಬೇರೆ ಮುಜವಾರ್ಗೆ ವಹಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀನ್ ಪಾಷಾ ಅವರಿಗೆ ದರ್ಗಾದ ಬೀಗಾದ ಕೀಯನ್ನು ನೀಡಲಾಗಿದೆ. ಕಳೆದ 1 ವರ್ಷದ ಹಿಂದೆ ವಕ್ಫ್ ಮಂಡಳಿ ನಿಯಮಗಳ ಪ್ರಕಾರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀನ್ ಪಾಷ ಅವರ ನೇತೃತ್ವದಲ್ಲಿ ಬಾಬಾಜಾನ್ ಅವರಿಗೆ ಅಧಿಕಾರವನ್ನು ವಹಿಸಲಾಗಿತ್ತು. ಅಧಿಕಾರವನ್ನು ವಹಿಸಿಕೊಟ್ಟ ಮುಜವರ್ ಮಾತನಾಡಿ, ವಂಶ ಪರಂಪರೆಯಾಗಿ ನಮ್ಮ ತಾತಂದಿರು ದರ್ಗಾ ನಿರ್ವಹಣೆ ಮಾಡಿಕೊಂಡು ಬಂದಿದ್ದರು. ಅವರ ಆಶೀರ್ವಾದದಿಂದ ನಾನು 1 ವರ್ಷ ದರ್ಗಾ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ಉತ್ತಮವಾಗಿ ನಿರ್ವಹಿಸುತ್ತೇನೆ ಎಂದರು. ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀನ್ ಪಾಷ ಮಾತನಾಡಿ, ದರ್ಗಾ ಕಮಿಟಿಯ ಅವಧಿ ಮುಗಿದಿದ್ದು ಕೂಡಲೇ ದರ್ಗಾ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲು ರಾಜ್ಯ ವಕ್ಫ್ ಮಂಡಳಿಗೆ ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದರು. ಈಗ ವಕ್ಫ್ ನಿಯಮದ ಪ್ರಕಾರ ದರ್ಗಾ ಮೇಲುಸ್ತುವಾರಿ ಲೇಟ್ ಅಕ್ರಮ್ ಪಾಷ ಅವರ ಸಂಬಂಧಿಕರಿಗೆ ಬರಬೇಕಾಗಿದೆ. ಆದರೆ ಅವಧಿ ಮುಗಿದಿರುವ ಕಮಿಟಿಯ ಕೆಲ ಸದಸ್ಯರು ಬೇರೆ ಅವರಿಗೆ ಮುಜವಾರ್ ಮೇಲುಸ್ತುವಾರಿಯನ್ನು ನೀಡಲು ಪ್ರಯತ್ನ ಪಡುತ್ತಿದ್ದಾರೆ ಎಂದು ಅಲ್ಲಿನ ಕೆಲ ಸ್ಥಳೀಯರು ಹೇಳುತ್ತಿದ್ದಾರೆ. ಹಜರತ್ ಕಾಕಿಶಾ ಮೌಲಾ ದರ್ಗಾದ ಇವತ್ತು ನಾವು ದರ್ಗಾನ ಓಪನ್ ಮಾಡಿದ್ದೀವಿ ಸರ್ಕಾರದ ಮತ್ತು ಸಿಒ ಸಾಹೇಬರ ಇನ್ಸ್ಟ್ರಕ್ಷನ್ ಮೇಲೆ. ಅದರ ಜೊತೆಗೆ ಎಲ್ಲ ಸ್ವಚ್ಛತೆ ಕೆಲಸನ ಮಾಡಿದ್ದೀವಿ. ಇವತ್ತು ಭಕ್ತಾದಿಗಳು ಯಾರೂ ಇಲ್ಲ ಇಲ್ಲಿ. ಆದರೆ ನಾವು ಕಮಿಟಿಯವರಿಗೆ ತಿಳಿಸಿದ್ದೀವಿ ಅದು ಮಾರ್ಕಿಂಗ್ ಮಾಡಬೇಕು, ಏನು ಮಾಡಬೇಕು, ಸ್ಯಾನಿಟೈಸರ್ ಮಾಡಿ ಯಾವ ಥರ ಮಾಡಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಫಾಲೋ ಮಾಡಿ ತೋರಿಸಿದ್ದೀವಿ ಅವರಿಗೆ. ಅದರ ಜೊತೆಗೆ ಕಳೆದ ಒಂದು ವರ್ಷದಿಂದ ಮುಜಾವರಾಗಿದ್ದರಂತಹ ಜನ ಅವರ ಅವಧಿ ಇವತ್ತು ಮುಕ್ತಾಯ ಆಗತ್ತೆ. ಇವರ ಮುಜಾವರ್ಶಿಪ್ನ ಭಾರಿ ಸಿಸ್ಟಮ್ ಅವ್ರು ಮಾಡ್ಕೊಂಬರ್ತಿದ್ರು. ಪ್ರತಿ 12 ತಿಂಗಳಿಗೆ ಒಬ್ಬರು ಬದಲಾಗ್ತಾಯಿದ್ರು. ನಿನ್ನೆ ಅವರ ಅವಧಿ ಮುಕ್ತಾಯ ಆಗಿದೆ. ನನ್ನ ಇವತ್ತು ಅವರು ಏನೋ ಕೀಲಿಗೇನೋ ಚಾರ್ಜ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಬಿಗತ್ ಕೈನಾ. ನೆಕ್ಸ್ಟ್ ಮುಜಾವರ್ ಯಾರಿದ್ದಾರೆ ಅವ್ರು ನಾವು. ಇನ್ನು ಈ ಸಂದರ್ಭದಲ್ಲಿ ಅರಿಫ್ ಖಾನ್, ತಯ್ಯೂಬ್ ನವಾಜ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಪಾವಡ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಗಳಿಗೆ ಹಲವು ತಿಂಗಳಿನಿಂದ ವೇತನ ನೀಡಿಲ್ಲ ಅಂತ ದೂರಿದ್ದಾರೆ. ಅಡುಗೆ ಸಿಬ್ಬಂದಿಗೆ ಕಳೆದ ಹಲವು ತಿಂಗಳಿನಿಂದ ವೇತನ ನೀಡಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆಯಡಿ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರು ದೂರಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವ ವಿದ್ಯಾರ್ಥಿ ನಿಲಯಗಳಲ್ಲಿ ಹಲವು ವರ್ಷಗಳಿಂದ ಗುತ್ತಿಗೆ ನೌಕರರಾಗಿ ಅಡುಗೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಕಳೆದ 8 ತಿಂಗಳಿನಿಂದ ಇದುವರೆಗೂ ಅಡುಗೆ ಸಿಬ್ಬಂದಿಗೆ ವೇತನ ಬಿಡುಗಡೆ ಮಾಡಿಲ್ಲ ಎಂದು ನೌಕರರು ಆರೋಪಿಸಿದ್ದಾರೆ.
ಈ ಸಂಬಂಧ ಅಡುಗೆ ಸಿಬ್ಬಂದಿ ಈ ಡಿಜಿಟಲ್ ಅಮೋಘ ನ್ಯೂಸ್ನೊಂದಿಗೆ ಮಾತನಾಡಿ, ನಾವುಗಳು ಹಲವಾರು ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಸಂಬಳವನ್ನೇ ನಂಬಿ ಬದುಕು ಸಾಗಿಸುತ್ತಾ ಸಂಸಾರ ನಡೆಸುತ್ತಿದ್ದೇವೆ. ಆದರೆ ಕಳೆದ ಹಲವು ತಿಂಗಳಿನಿಂದ ನಮಗೆ ಸಂಬಳ ನೀಡಿಲ್ಲ. ಈ ಬಗ್ಗೆ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಹೇಳಿದರೆ ಅವರು ನಿಮ್ಮನ್ನು ಗುತ್ತಿಗೆ ತೆಗೆದುಕೊಂಡಿರುವ ಕಂಪನಿಯನ್ನು ಹೋಗಿ ಕೇಳಿ, ಇದಕ್ಕೂ ನಮಗೂ ಸಂಬಂಧವಿಲ್ಲ, ಕೆಲಸವಷ್ಟೇ ಮಾಡಿ ಸಂಬಳ ಕೇಳಬೇಡಿ ಎಂಬ ಅರ್ಥದಲ್ಲಿ ಬೇಜವಾಬ್ದಾರಿಯಾಗಿ ಮಾತನಾಡುತ್ತಾರೆ. ನಮಗೆ 8-9 ತಿಂಗಳಿಂದ ನಮಗೆ ಸಂಬಳ ಆಗಿಲ್ಲ ಸರ್. ಬಿ ಎಫ್ ಓ ವಿ ಎಸ್ ಐ ಏನು ಇಲ್ಲ ಸರ್. ಅದಕ್ಕಿಂತ ನಾವು ಇವಾಗ ಇಲ್ಲಿ ಬರ್ತಾವ್ರೆ ಅಂತ ಬಂದಿದ್ದೀವಿ, ಕೊಟ್ಟಿದ್ದೀವಿ. ಏನು ಮಾಡ್ತಾರೆ ಗೊತ್ತಿಲ್ಲ. ಯಾವ ಇಲಾಖೆ ನನ್ನ ಕೆಲಸ? ಸಮಾಜ ಕಲ್ಯಾಣ ಇಲಾಖೆ. ಮತ್ತೆ ಏನು ಕೊಟ್ಟರು ಭರವಸೆ ನಿಮಗೆ? ಲೆಟ್ರ್ ಕೊಟ್ಟಿದ್ದೀವಿ ಸರ್. ಅಲ್ಲ ಅಲ್ಲ, ಏನು ಹೇಳಿದ್ರು ಲೆಟ್ರ್ ಇಸ್ಕೊಂಡು ಈಗ ಕೊಟ್ರಲ್ಲ? ಆಯ್ತಮ್ಮ ಅಂತ ಹೇಳೋದು. ಈ ಸಂಬಂಧ ಮೊನ್ನೆ ತಾಲೂಕಿಗೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಆಗಿರುವ ಗೋವಿಂದ ಕಾರಜೋಳರವರಿಗೆ ನಮ್ಮ ಕಷ್ಟವನ್ನು ಹೇಳಿ ಮನವಿ ಪತ್ರ ನೀಡಿದ್ದೇವೆ. ಕೊರೋನಾ ಇರುವುದರಿಂದ ಹಾಸ್ಟೆಲ್ಗಳು ಬಂದ್ ಆಗಿದ್ದು ಕೆಲಸವೂ ಇಲ್ಲ, ಸಂಬಳವೂ ಇಲ್ಲದೆ ಬದುಕು ಸಾಗಿಸಲು ದುಸ್ತರವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಮತ್ತೆ ESI ಕೊಟ್ಟಿಲ್ಲ, ಮತ್ತೆ ಗೌರವಧನ ಸಹ ಸರಿಯಾಗಿ ತಿಂಗಳ ತಿಂಗಳ ಕೊಡ್ತಾ ಇಲ್ಲ. ಕೇಳಿದ್ರೆ ಮತ್ತೆ ಟೆಂಡರ್ ಅವ್ರನ್ನ ಕೇಳಿದಂತ ತಾಲೂಕು ಅಧಿಕಾರಿಗಳು ಸಮಾಜ ಪತ್ರ ಕೊಡ್ತಾರೆ ನಮಗೆ. ಹಾಗಾಗಿ ತುಂಬ ನಮಗೆ ತೊಂದರೆ ಆಗಿದೆ. ಈ COVID-19 ಸಹ ಈ ಸಂದರ್ಭದಲ್ಲಿ ಸಹ ನಮಗೆ ಯಾವುದೇ ರೀತಿ ಕೆಲಸನೂ ಇಲ್ಲ, ಮತ್ತು ಬೇರೆ ಕಡೆ ಹೋಗೋಕ್ಕೂ ಆಗ್ತಿಲ್ಲ. ಮತ್ತು ನಮಗೆ ಈ ಸಂದರ್ಭದಲ್ಲಿ ಈಗ ನಮಗೆ ಬರೋವಂಥ ವೇತನವನ್ನು ಸಹ ಇಲಾಖೆಯಿಂದ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ತೊಂದರೆ ಆಗಿದೆ. ಮನೆ ಕಡೆ ಕುಟುಂಬದವರು ಸಹ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಆಗಿದೆ ಸರ್. ಹಾಗಾಗಿ ದಯವಿಟ್ಟು ನಮಗೆ ಮಾಡಿಕೊಡ್ಬೇಕಾಗಿದೆ. ತಮ್ಮಲ್ಲಿ ಮನವಿಯನ್ನು ಮಾನ್ಯ ಉಪಮುಖ್ಯಮಂತ್ರಿ. ಮಾಗಡಿ ತಾಲೂಕು ಮಾರಸಂದ್ರ ಗ್ರಾಮವು ಕೊರೋನಾ ಮಹಾಮಾರಿಯಿಂದ ಸೀಲ್ ಡೌನ್ ಆಗಿದೆ ಅಂತ ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ ಹೇಳಿದ್ದಾರೆ. ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಮಾಗಡಿಯ ಮಾರಸಂದ್ರ ಗ್ರಾಮವು ಸಂಪೂರ್ಣ ಸೀಲ್ ಡೌನ್ ಆಗಿದ್ದು ತಾಲೂಕು ಪಂಚಾಯತಿ ಸದಸ್ಯ ಎಂಜಿ ನರಸಿಂಹಮೂರ್ತಿ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯತಿ ಸದಸ್ಯ ಎಂಜಿ ನರಸಿಂಹಮೂರ್ತಿ, ಕೊರೋನಾ ಮಹಾಮಾರಿಯಿಂದ ಮಾಗಡಿ ತಾಲೂಕಿನ ಮಾರಸಂದ್ರ ಗ್ರಾಮ ಸಂಪೂರ್ಣ ಸೀಲ್ ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಶಾಸಕರ ಆದೇಶದಂತೆ ಕಳೆದ 20 ದಿನಗಳಿಂದ ನನ್ನ ಸ್ವಂತ ಗ್ರಾಮವಾದ ಮಾರಸಂದ್ರ ಗ್ರಾಮದಲ್ಲಿ ಉಳಿದು ಗ್ರಾಮದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೇನೆ. ಪ್ರತಿನಿತ್ಯ 5-6 ಯುವಕರು ನನ್ನ ಹಿಂದೆಯೇ ನಿಂತು ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕೈಜೋಡಿಸುತ್ತಿದ್ದಾರೆ. ಕಳೆದ 20 ದಿನಗಳ ಹಿಂದೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಮಾರಸಂದ್ರ ಗ್ರಾಮದಲ್ಲಿ 2.5 ವರ್ಷದ ಮಗುವಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಗ್ರಾಮದ 84 ಮನೆಗಳು ಸಹ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಸೂಚನೆಯಂತೆ ಸಂಪೂರ್ಣ ಸೀಲ್ ಆಗಿತ್ತು. ಸೀಲ್ ಡೌನ್ ಆದ ಮಾರನೇ ದಿನದಿಂದಲೇ ಶಾಸಕರಾದ ಎ ಮಂಜುನಾಥ್ ನಿರ್ದೇಶನದಂತೆ ಪ್ರತಿ ಮನೆಗೂ ದಿನಸಿ ಕಿಟ್ ಸೇರಿದಂತೆ ಉಚಿತ ತರಕಾರಿ ವಿತರಣೆ ಮಾಡುತ್ತಿದ್ದು ಗ್ರಾಮದ ಜನತೆ ಪ್ರತಿದಿನವೂ ಹಾಲು ಹಾಕುತ್ತಿದ್ದು ಸೀಲ್ ಡೌನ್ ಕಾರಣ ಹಾಲನ್ನು ತೆಗೆದುಕೊಳ್ಳುತ್ತಿಲ್ಲ. ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಅರ್ಧ ದರವನ್ನು ಕೊಡಿಸುವ ಭರವಸೆ ನೀಡಿದ್ದಾರೆ ಎಂದರು. ಹಿಂದೆ ಅಂದರೆ ಸೀಲ್ ಡೌನ್ ಆದ ಮೂರನೇ ದಿವಸಕ್ಕೆ ಮಾನ್ಯ ಶಾಸಕರ ಆದೇಶದಂತೆ ಜನಪ್ರಿಯ ಶಾಸಕರ ಆದೇಶದಂತೆ ಎಲ್ಲ ಮನೆಗೂ ಅಂದರೆ 124 ಮನೆ ಗ್ರಾಮ ಇದು ಅಂದರೆ ಮಾರಸಂದ್ರ ತಿಗಡ್ರಪಾಳ್ಯ ಚಿಕ್ಕಣ್ಣನಪಾಳ್ಯ ಸೇರ್ಕೊಂಡಂಗೆ ಅವ್ರಿಗೆ ದಿನಸಿ ಕಿಟ್ಟು ಕೊಡೋದ್ರ ಮುಖಾಂತರ ಅವ್ರಿಗೆ ಮಾಸ್ಕು ಒಂದು ಸಾವಿರ ರೂಪಾಯಿಗೂ ಮೇಲ್ಪಟ್ಟು ಅಂದರೆ ಬೆಲೆ ಬಾಳೋವಂಥ ಕಿಟ್ಟು ವಿತರಿಸೋಕ್ಕೆ ಆದೇಶ ಮಾಡಿದರು. ಅದ್ರ ಪ್ರಕಾರ ನಾವು ಪ್ರತಿ ಮನೆಗೂ ಆಹಾರದ ಕಿಟ್ಟು ವಿತರಿಸಿ ಮತ್ತು ಮಾಸ್ಕ್ ವಿತರಿಸಿ ಮತ್ತು ಸ್ಯಾನಿಟರಿ ಏನೋ ಇಲ್ಲಿ ಗ್ರಾಮಕ್ಕೆ ಅತ್ಯವಕಾಶ ಇರುವಂಥ ಎಲ್ಲ ವಸ್ತುಗಳನ್ನ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿತರಣೆ ಮಾಡಲಿಕ್ಕೆ ಆದೇಶ ಮಾಡಿದರು. ಎಲ್ಲ ಕೂಡ ಭಾಳ ಸ್ವಚ್ಛತವಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ನಡ್ಕೊಂಡಿದೆ. ಅಧಿಕಾರಿಗಳು ಪೊಲೀಸ್ ಇಲಾಖೆ ಆಗಲಿ ಆರೋಗ್ಯ ಅಧಿಕಾರಿಗಳಾಗಲಿ ನಮಗೆ ಗ್ರಾಮಸ್ಥರಿಗೆ ಭಾಳ ಸಹಕಾರ ನೀಡಿದವರೆ ಮತ್ತು ಈಗಲೂ ನೀಡ್ತಲೇ ಅವರೆ. ಈಗ ನಾಳೆಗೆ ನಮಗೆ 14 ದಿವಸ ಆಗ್ತದೆ ಸೀಲ್ ಡೌನ್ ಆಗಿ. ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತದೆ ಅಂತ ನೋಡ್ತಾ ಇದ್ವಿ, ಎದುರು ನೋಡ್ತಾ ಇದ್ವಿ. ಆಮೇಲೆ ಹಾಲನ್ನ 14 ದಿವಸದಿಂದ ನಿಲ್ಲಿಸ್ಬಿಟ್ಟವ್ರೆ. ನಾವು ಡಿ ಸಿ ಅವ್ರ ಹತ್ರ ಮಾತಾಡಿ ಹಾಲು ರೈತರ ಹಾಲೆಲ್ಲ ವೇಸ್ಟ್ ಆಗ್ತಿದೆ, ಒಂದು 12-13 ಕ್ಯಾನ್ ಹೋಗೋದು ಮುಂದೆ ಹೊತ್ತಿಗೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಆ ಹಾಲನ್ನ ಏನು ಉತ್ಪಾದಕರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ನಾನು ಜಿಲ್ಲಾಡಳಿತನ ತಾಲೂಕಾಡಳಿತನ. ಈ ವೇಳೆಯಲ್ಲಿ ಹುಲಿಕಲ್ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ಜೆಡಿಎಸ್ ಮುಖಂಡರಾದ ಗುಂಡಿಗೆರೆ ಮಂಜುನಾಥ್,
ಶಿವರಾಮ್, ಮಹೇಶ್, ಸ್ವಾಮಿ, ಶಿವರಾಜು, ಕುಮಾರ್ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಇ ಡಿಜಿಟಲ್ ನ್ಯೂಸ್, ಮಾಗಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಇ ಡಿಜಿಟಲ್ ನ್ಯೂಸ್. ಒಂದೆರಗಳೊಂದಿಗೆ ಧನು.